ನಮಸ್ಕಾರ ಕರ್ನಾಟಕ ಎಸ್ ಎಸ್ಎನ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ನೀರಿಗಾಗಿ ಮಹಿಳೆಯರಿಂದ ಖಾಲಿ ಕೊಡ ಪ್ರದರ್ಶನ ಸಿಂದಗಿ ಕೆರೆಯಲ್ಲಿ ಅನುಮಾನಾಸ್ಪದ ಮಹಿಳೆಯ ಶವ ಪತ್ತೆ ಕೋಲಾರ ಜಿಲ್ಲೆಯಲ್ಲಿ ಪ್ರಯಾಣಿಕರ ಸಮಸ್ಯೆ ಪೂರೈಸಲು ರೈಲು ತಡೆದು ಪ್ರತಿಭಟನೆ ಸವದತ್ತಿಯ ತಹಶೀಲ್ದಾರ್ ಕಚೇರಿಯಲ್ಲಿ ರಾಷ್ಟ್ರೀಯ ಮತದಾನ ದಿನಾಚರಣೆ ತಿಂಗಳುಗಟ್ಟಲೆ ನೀರಿಲ್ಲದೆ ರೋಸಿ ಹೋದ ಮಹಿಳಾ ಮನಿಯರು ಗ್ರಾಮ ಪಂಚಾಯಿತಿಯ ಎದುರು ಖಾಲಿ ಕೊಡಗಳನ್ನು ಹಿಡಿದು ಪ್ರತಿಭಟನೆ ನಡೆಸಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ನಡೆದಿದೆ ಇಲ್ಲಿನ ಕೋಟೆ ಬಡಾವಣೆಯಲ್ಲಿ ಸುಮಾರು ಎರಡು ತಿಂಗಳಿಂದ ನೀರು ಬಿಡುತ್ತಿಲ್ಲವೆಂದು

ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ಕುಡಿಯುವ ನೀರಿನ ಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದು ಮಹಿಳೆಗೆ ಸುಮಾರು ಇಪ್ಪತ್ತೆರಡರಿಂದ ಇಪ್ಪತ್ತಾರು ವಯಸ್ಸಿರಬಹುದು ಎಂದು ಅಂದಾಜಿಸಲಾಗಿದೆ ಗುರುವಾರ ಮಧ್ಯಾಹ್ನ ಶವ ಕೆರೆಯಲ್ಲಿ ತೇಲುವುದು ಕಂಡ ಗ್ರಾಮಸ್ಥರು ಗಾಬರಿಗೊಂಡು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದಾರೆ ಮಹಿಳೆಯ ಸಾವು ಸಂಶಯಾಸ್ಪದ ರೀತಿಯಲ್ಲಿದ್ದು ಇದು ಕೊಲೆಯೋ ಆತ್ಮಹತ್ಯೆಯೋ ಎಂಬುದರ ಕುರಿತಾಗಿ ಸಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ತನಿಖೆ ಆರಂಭಿಸಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ನಗರದಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವತಿಯಿಂದ ಹಾಗೂ ಕೂಲಿ ಕಾರ್ಮಿಕರಿಂದ ಕೋಲಾರ ಚಿಕ್ಕಬಳ್ಳಾಪುರ ರೈಲು ಪ್ರಯಾಣಿಕರ ಸಮಸ್ಯೆಗಳ ಪೂರೈಸಲು ರೈಲು ತಡೆದು ಹೋರಾಟ ನಡೆಸಲಾಯಿತು ಸಂಘದ ಅಧ್ಯಕ್ಷರಾದ ಸೂರ್ಯನಾರಾಯಣರವರು ಮಾತನಾಡಿ ಏಕಾಏಕಿ ರೈಲು ನಿಲುಗಡೆ ರದ್ದು ಕುರಿತು ಮತ್ತು ಪ್ರಯಾಣಿಕರು ಸಂಚರಿಸುವ ರೈಲಿನಲ್ಲಿ ಮತ್ತು ರೈಲು ನಿಲ್ದಾಣಗಳಲ್ಲಿ ಶೌಚಾಲಯಗಳು ನೀರಿನ ವ್ಯವಸ್ಥೆ ಹಾಗೂ ಈ ಮಾರ್ಗದಲ್ಲಿ ಮತ್ತೆ ಎರಡು ರೈಲುಗಳನ್ನು ಓಡಿಸುವ ಬಗ್ಗೆ ಈ ಭಾಗದ ಸಂಸತ್ ಸದಸ್ಯರಿಗೂ ರಾಜ್ಯ ಸರ್ಕಾರದ ಈ ಭಾಗದ ಜನಪ್ರತಿನಿಧಿಗಳಿಗೂ ಅನೇಕ ಸಾರಿ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಬಜೆಟ್ನಲ್ಲಿ ಘೋಷಿಸಿದರು ಸುದೀರ್ಘ ಹೋರಾಟಗಳ ನಂತರ ಈಗಿನ ಸಂಸದ ಕೆ ಎಚ್ ಮುನಿಯಪ್ಪನವರು ರೈಲ್ವೆ ರಾಜ್ಯ ಸಚಿವರಾದ ಮೇಲೆ ಈ ಕೆಲಸ ಪೂರ್ಣಗೊಂಡು ಕೋಲಾರ ಜಿಲ್ಲೆಯ ಜನರ ಬದುಕಿನ ಭಾಗವಾಗಿದ್ದ ಪೊಲೀಸ್ ಇಲಾಖೆಯ ಡಿವೈಎಸ್ಪಿ ಉಮೇಶ್ ಹಾಗೂ ಸಿಐ ವೆಂಕಟ್ರೋಣಪ್ಪ ಇವರ ಸಮ್ಮುಖದಲ್ಲಿ ಶ್ರೀ ಶ್ರೀನಿವಾಸಪುರ ರೈಲ್ವೆ ನಿಲ್ದಾಣದಲ್ಲಿ ಸ್ಟೇಷನ್ ಮಾಸ್ಟರ್ ಇದಯುತುಲ್ಲಾ ಷರೀಫ್ ಇವರ ಮುಖಾಂತರ ಬೇಡಿಕೆಗಳನ್ನು ಮಾನ್ಯ ಡಿವಿಜನಲ್ ರೈಲ್ವೆ ಮ್ಯಾನೇಜರ್ ಕೇಂದ್ರ ಕಚೇರಿಗೆ ತಲುಪಿಸುವಂತೆ ಮನವಿ ಪತ್ರ ಸಲ್ಲಿಸಿದರು ಕೆಲವು ಪ್ರಯಾಣಿಕರು ರೈಲ್ವೆ ಡಿವಿಷನಲ್ ಮ್ಯಾನೇಜರ್ಗೆ ನೇರವಾಗಿ ಪತ್ರ ಬರೆದರೂ ಈ ಸಮಸ್ಯೆಗಳನ್ನು ಸರಿಪಡಿಸುವತ್ತ ಗಮನ ಹರಿಸುತ್ತಿಲ್ಲ ಆದ್ದರಿಂದ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕದ ಪ್ರಾಂತ ರೈತ ಸಂಘ ರೈಲ್ವೆ ಇಲಾಖೆಯನ್ನು ಒತ್ತಾಯಿಸುತ್ತಿದೆ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರು ರೈಲು ತಡೆಯಲು ಹೋದಾಗ ಪೊಲೀಸರು ಅವರನ್ನು ವಶಕ್ಕೆ ಪಡೆದರು ವದತ್ತಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಒಂಬತ್ತನೇ ರಾಷ್ಟ್ರೀಯ ಮತದಾನ ದಿನಾಚರಣೆ ಕಾರ್ಯಕ್ರಮ ಶುಕ್ರವಾರ ಜರುಗಿತು ತಹಶೀಲ್ದಾರ್ ಹಾಗೂ ಸಹಾಯಕ ಮತದಾರರ ನೋಂದಣಿ ಅಧಿಕಾರಿ ಎಂಎನ್ ಮಠದ್ ಮಾತನಾಡಿ ವಿದ್ಯಾವಂತರೇ ಹೆಚ್ಚಿರುವ ನಗರ ಪ್ರದೇಶದಲ್ಲಿ ಮತದಾನವನ್ನು ಕಡೆಗಣಿಸುತ್ತಿರುವುದು ತುಂಬಾ ವಿಷಾದನೀಯ ಸಂಗತಿ ಜನತೆ ಹೆಚ್ಚು ಹೆಚ್ಚು ವಿದ್ಯಾವಂತರಾದಂತೆ ಮತದಾನದ ಕಡೆಗೆ ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ನಗರ ಪ್ರದೇಶಗಳಿಗಿಂತಲೂ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಮತದಾನವಾಗುತ್ತದೆ ಮತದಾನದ ಅರಿವಿದ್ದು ದೂರ ಉಳಿಯುವ ವಿದ್ಯಾವಂತರು ಹಾಗೂ ಅದರ ಕುರಿತು ಅರಿವಿಲ್ಲದೆ ದೂರ ಉಳಿಯುವ ಅವಿದ್ಯಾವಂತರಿಗೆ ಮತದಾನದ ಬಗ್ಗೆ ಅರಿವು ಮೂಡಿಸುವುದು ಮತ್ತು ಯುವಕರಲ್ಲಿ ಮತದಾನದ ಹಕ್ಕಿನ ತಿಳುವಳಿಕೆ ನೀಡುವುದು ರಾಷ್ಟ್ರೀಯ ಮತದಾರರ ದಿನದ ಉದ್ದೇಶ ಎಂದರು ಉಪನ್ಯಾಸಕ ವಾರಪ್ಪನವರ್ ಮಾತನಾಡಿ ಬೆರಳ ತುದಿಯಲ್ಲಿಯೇ ಬೆಳಕು ಎಂಬ ವಾಕ್ಯದ ಸಾರವು ಮತದಾನದ ಮಹತ್ವ ಹಾಗೂ ಸಮರ್ಥ ನಾಯಕರ ಆಯ್ಕೆ ಮತದಾರರ ಬೆರಳಿನಲ್ಲಿಯೇ ಅಡಕವಾಗಿರುತ್ತದೆ ಎಂಬುದಾಗಿದೆ ಇದರಿಂದ ಪ್ರತಿಯೊಬ್ಬ ಭಾರತೀಯರು ಮತದಾನ ಮಾಡಲೇಬೇಕು ಸದ್ಯದ ರೆಸಾರ್ಟ್ ರಾಜಕಾರಣ ಆಪರೇಷನ್ ಬಾಟಲಿ ಗಲಾಟೆಗಳಂತಹ ಘಟನೆಗಳು ಪ್ರಜಾಪ್ರಭುತ್ವಕ್ಕೆ ಕಪ್ಪು ಚುಕ್ಕೆಯಾಗಿವೆ ಇಂತಹ ಸಮಾಜಕ್ಕೆ ಮಾರಕವಾಗುವಂತಹ ಘಟನೆಗಳನ್ನು ತಪ್ಪಿಸಲು ಪ್ರತಿಯೊಬ್ಬರೂ ಸೂಕ್ತವೆನಿಸುವ ವ್ಯಕ್ತಿಗೆ ಸಮರ್ಥ ನಾಯಕರಿಗೆ ಮತ ಹಾಕಿ ಪ್ರಜಾಪ್ರಭುತ್ವದ ಉದ್ದೇಶವನ್ನು ಈಡೇರಿಸಬೇಕು ಎಂದರು ಹಿರಿಯ ಶ್ರೇಣಿ ದಿವಾನಿ ನ್ಯಾಯಾಧೀಶ ಸಿ ವೀರಭದ್ರಯ್ಯ ಪ್ರಧಾನ ದಿವಾನಿ ನ್ಯಾಯಾಧೀಶ ಪಿ ಆರ್ ಯೋಗೇಶ್ ಒಂದನೇ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶೆ ಹೇಮಶ್ರೀ ಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಿ ಬಿ ದೇವರಮನಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೇಶವ ಪೆಟ್ಲೂರ್ ಪುರಸಭೆಯ ಮುಖ್ಯಾಧಿಕಾರಿ ಐ ನಾಗನೂರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಇದು ಈ ಹೊತ್ತಿನ ವಿಶೇಷ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಎಸ್ ಎನ್ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ